ಪ್ರಿಯ ಮಧ್ಯಮ ಕುಟುಂಬ ಅನ್ನುವಂಥದ್ದು ಏನಾಗಿದೆ ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮಧ್ಯಮ ಕುಟುಂಬದ ಫಾಲೋವರ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಈ ಮಧ್ಯಮ ಕುಟುಂಬದ ರಾಯಭಾರಿ ಮತ್ಯಾರೂ ಅಲ್ಲ, ಅವರೇ ಪ್ರಿಯಾ ಮೋನಿಕಾ ಅವರು. ಪ್ರಿಯಾ ಅವರು ಮಧ್ಯಮ ಕುಟುಂಬ ಅನ್ನುವಂತಹ ಚಾನಲನ್ನು ಸ್ಟಾರ್ಟ್ ಮಾಡಿದಾಗ ಪ್ರಿಯಾ ಅವರು ಆಗಷ್ಟೇ ಬೆಳೀತಾ ಇದ್ದಂತಹ ಒಂದು ಚಿಕ್ಕ ಪ್ರತಿಭೆ. ಮಧ್ಯಮ ಕುಟುಂಬ ಪ್ರಿಯಾ ಅವರೇನಿದ್ದಾರೆ, ಅವರು ಮೊದಲೇದಾಗಿ ಇವರಿಗೆ ಯೂಟ್ಯೂಬನ್ನು ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ಅಂತ ಅಂದರೆ ಇವರ ಮೊದಲ ಮಗನಿಂದ. ಪ್ರಿಯಾ ಅವರ ಮೊದಲನೇ ಮಗ ಏನಿದ್ದಾರೆ, ಅವರು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು, ನಾನು ಯೂಟ್ಯೂಬಲ್ಲಿ ಪ್ಲ್ಯಾಟ್ಫಾರ್ಮ್ ಒಂದು ಒಳ್ಳೆ ರೀತಿಯಾಗಿದೆ, ನಾನು ಅದನ್ನು ಬಳಸ್ಕೋಬೇಕು ಅಂತ ಹೇಳಿ ಮೊದಲನೇ ಮಗ ಹೇಳ್ತಿದ್ರಂತೆ ಪ್ರಿಯಾ ಅವರ ಜೊತೆ. ಆಗ ಪ್ರಿಯಾ ಅವರಿಗೆ ನಾನು ಸಹ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ಹೇಳಿ ಪ್ರಿಯಾ ಅವರು ಯೂಟ್ಯೂಬ್ನಲ್ಲಿ ಒಂದು ಖಾತೆಯನ್ನು ಓಪನ್ ಮಾಡ್ತಾರೆ. ಅದಕ್ಕೆ ಯಾವ ಹೆಸರಿಡಬೇಕು ಅಂತ ಹೇಳಿ ಸರ್ಚ್ ಮಾಡಬೇಕಾದ್ರೆ, ನಮ್ಮದು ಹೇಗಿದ್ರು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಆದ್ದರಿಂದ ನಾನು ನಮ್ಮ ಫ್ಯಾಮಿಲಿ ನೇಮನ್ನು ಮಧ್ಯಮ ಕುಟುಂಬ ಅಂತಲೇ ಇಡೋಣ ಅಂತ ಹೇಳಿ ಅವರು ನಿರ್ಧಾರವನ್ನು ಮಾಡ್ತಾರೆ. ಹಾಗೆ ಅವರು ಮಧ್ಯಮ ಕುಟುಂಬ ಅಂತ ಹೇಳಿ ರೆಸಿಪೀಸನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೆಸಿಪೀಸ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾನೆ ಇರುತ್ತೆ. ಪ್ರಿಯಾ ಅವರಿಗೆ ರೆಸಿಪೀಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಅವರು ಯಶಸ್ಸು ಅವರಿಗೆ ಸಿಗ್ತಾ ಹೋದಾಗ ಹೀಗೆ ಅವರಿಗೆ ಚಾನಲ್ ಹ್ಯಾಕ್ ಆಗಿಬಿಡುತ್ತೆ. ಚಾನಲ್ ಹ್ಯಾಕ್ ಆದ ನಂತರ ಪ್ರಿಯಾ ಅವರು ಅವರ ಛಲವನ್ನು ಬಿಡೋದಿಲ್ಲ. ಹಾಗೆ ಅವರು ಮತ್ತೊಮ್ಮೆ ಅವರು ಇನ್ನೊಂದು ಚಾನಲನ್ನು ಕ್ರಿಯೇಟ್ ಮಾಡ್ತಾರೆ. ಆ ಚಾನಲ್ ನನಗೆ ಈ ರೀತಿ ಆಗಿದೆ ಅಂತ ಹೇಳಿ ಮತ್ತೆ ಚಾನಲ್ ಹ್ಯಾಕ್ ಆದಂತಹ ಚಾನಲನ್ನು ಮತ್ತೆ ಅವರು ಪಡ್ಕೊಳ್ತಾರೆ. ಈಗ ಇವರ ಇನ್ಕಮ್ ಬಂದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ತಿಂಗಳಿಗೆ ಕನಿಷ್ಠ ಅಂದರೂ ಸಹ ಇವರಿಗೆ ಜಾಸ್ತಿ ಅಮೌಂಟ್ ಬರುವಂಥದ್ದು ಲಾಕ್ಸ್ನಲ್ಲಿ. ಇವರು ಸುಮಾರು $657 ಮಂತ್ಲಿ ಇವರು ಕಮ್ಮಿ ಅಂದರೂ ಕೂಡ ಅರ್ನ್ ಮಾಡ್ತಾರೆ ಲಾಕ್ಸ್ ಚಾನಲಲ್ಲಿ. ಹೈಯೆಸ್ಟ್ ಅಂದರೆ $10,500 ಇವರು ಅರ್ನ್ ಮಾಡ್ತಾರೆ. ಅಂದರೆ ಇವರಿಗೆ ಒಂದೇ ಚಾನಲ್ ಅಲ್ಲ, ಸುಮಾರು ಚಾನಲ್ಗಳನ್ನು ಇವರು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇವರು ಅರ್ನಿಂಗ್ಸನ್ನು ಮಾಡ್ತಾ ಇರ್ತಾರೆ ಪ್ರಿಯಾ ಅವರು. ಇವರಿಗೆ ಯೂಟ್ಯೂಬ್ ಮಾತ್ರ ಅಲ್ಲದೆ ಇವರು ಪ್ರಮೋಷನ್ಸ್ ವಿಡಿಯೋಗಳನ್ನು ಕೂಡ ಕೊಡ್ತಾರೆ. ಪ್ರಮೋಷನ್ಸ್ ಅಂದರೆ ಇವರಿಗೆ ಯಾವ ರೀತಿ ಹೈಪ್ ಇದೆ ಅಂತ ಹೇಳಿದ್ರೆ, ಪ್ರತಿಯೊಂದು ವಿಡಿಯೋಸ್ಗಳಲ್ಲೂ ಸಹ ನಾನು ಪ್ರಮೋಷನನ್ನು ಇವರಿಗೆ ಕೊಡ್ತೇನೆ, ನಾನು ಕೊಡ್ತೇನೆ ಅನ್ನುವಷ್ಟರ ಮಟ್ಟಿಗೆ ಪ್ರಿಯಾ ಅವರಿಗೆ ಪ್ರಮೋಷನ್ಸ್ಗಳ ಸುರಿಮಳೆ ಇವರಿಗೆ ಬರುತ್ತೆ. ಇದೆಲ್ಲ ಇವರ ಒಂದು ಇವರಲ್ಲಿರುವಂತಹ ಪ್ರತಿಭೆಯೇ ಇವರಿಗೆ ಈ ರೀತಿಯಾದಂತಹ ಪ್ರಮೋಷನ್ಸ್ಗಳಾಗಲಿ ಜನರ ಪ್ರೀತಿಯಾಗಲಿ ಸಿಗೋದಕ್ಕೆ ಕಾರಣ ಆಯಿತು. ಮಧ್ಯಮ ಕುಟುಂಬ ಪ್ರಿಯಾ ಅವರು ಆಗ ಅವರಿಗೆ ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ಇವರಿಗೆ ಏನೇನೂ ಆಗಿರಲಿಲ್ಲ ಈ ಪ್ರಿಯಾ. ಆದರೆ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ಇವರು ಯೂಟ್ಯೂಬ್ ಮಾತ್ರ ಅಲ್ಲದೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟಿಕ್ಟಾಕ್ನಲ್ಲಿ ಕೂಡ ತುಂಬಾ ಒಳ್ಳೆಯ ಹೆಸರನ್ನು ಸಹ ಇವರು ಮಾಡಿದರು. ಈಗ ಟಿಕ್ಟಾಕ್ ಬ್ಯಾನ್ ಆಗಿದೆ ಬಿಡಿ, ಈಗ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಸಹ ಅತಿ ದೊಡ್ಡ ಬಳಗವನ್ನು ಇವರು ಹೊಂದಿದ್ದಾರೆ. ಈಗ ಮತ್ತೆ ಫೇಸ್ಬುಕ್ನಲ್ಲೂ ಸಹ ಇವರನ್ನು ಫಾಲೋ ಮಾಡುವರ ಸಂಖ್ಯೆ 100,000+ ಕೂಡ ಅಧಿಕವಾಗಿ ನಿಂತಿದೆ. ಯೂಟ್ಯೂಬಲ್ಲಂತೂ ಇವರಿಗೆ ಸಿಲ್ವರ್ ಪ್ಲೇ ಬಟನ್ಗಳು ಹಾಗೆ ಗೋಲ್ಡನ್ ಪ್ಲೇ ಬಟನ್ ಕೂಡ ಬಂದು, ಸಿಲ್ವರ್ ಪ್ಲೇ ಬಟನ್ ಅಂತೂ ಇವರಿಗೆ ಸುಮಾರು ಒಂದು 4-5 ಸಿಲ್ವರ್ ಪ್ಲೇ ಬಟನ್ಗಳು ಸಹ ಇವರಿಗೆ ದೊರಕಿದೆ. ಅಷ್ಟೇ ಅಲ್ಲದೆ ಇವರಿಗೆ ಮಧ್ಯಮ ಕುಟುಂಬ ಪ್ರಿಯಾ ಅವರಿಗೆ ಅವಾರ್ಡ್ ಫಂಕ್ಷನಲ್ಲೂ ಸಹ ಇವರನ್ನು ಕರೆದು ಇವರಿಗೆ ಬೆಸ್ಟ್ ಯೂಟ್ಯೂಬರ್ ಅಂತ ಹೇಳಿ ಅವಾರ್ಡನ್ನು ಸಹ ಇವರಿಗೆ ನೀಡಲಾಯಿತು. ಅಷ್ಟೇ ಅಲ್ಲದೆ ಪ್ರಿಯಾ ಮಧ್ಯಮ ಕುಟುಂಬ ಅವರು ಇವರ ಸಾಧನೆಗೆ ಇದೆಲ್ಲ ಕೂಡ ಮಾಡೋದಕ್ಕೆ ನನ್ನ ಸಬ್ಸ್ಕ್ರೈಬರ್ಸೇ ಕಾರಣ ಅಂತ ಹೇಳಿ ಹೇಳ್ಕೊಳ್ಳುವಂತಹ ಇವರ ಮುಗ್ಧತೆಯ ಮಾತು ಎಲ್ಲರಿಗೂ ಸಹ ತುಂಬಾ ಇಷ್ಟ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಇವರು ಮಧ್ಯಮ ಕುಟುಂಬ
ಪ್ರಿಯಾ ಅವರಿಗೆ ಇಷ್ಟು ಒಂದು ಸಕ್ಸಸ್ಸನ್ನು ನೀಡೋದಕ್ಕೆ ಕಾರಣ ಮೇನ್ ಆಗಿ ಇವರ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಯಾರದೇ ಸಪೋರ್ಟ್ ಇಲ್ಲ ಅಂದರೂ ಕೂಡ ನಾವು ನಮ್ಮ ಜೀವನದಲ್ಲಿ ಹೇಗೆ ಬೇಕಾದರೂ ಜೀವನವನ್ನು ಮಾಡ್ಬೋದು. ಬಟ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತ ಅಂದರೆ ನಾವೇನಾದರೂ ಸಾಧನೆ ಮಾಡೋದಕ್ಕೆ ತುಂಬಾ ತೊಂದರೆಯಾಗುತ್ತೆ. ಆ ವಿಚಾರದಲ್ಲಿ ಮಧ್ಯಮ ಕುಟುಂಬ ಪ್ರಿಯಾ ಅವರಿಗೆ ಅತಿ ದೊಡ್ಡ ಮಟ್ಟದಲ್ಲಿ ಇವರ ಫ್ಯಾಮಿಲಿ ಏನಿದೆ ಇವರಿಗೆ ತುಂಬಾ ಇವರಿಗೆ ಸಪೋರ್ಟನ್ನು ಮಾಡ್ತಾರೆ. ಇವರ ಮನೆಯಲ್ಲಿ ಅವರ ಮಕ್ಕಳಿರ್ಬೋದು, ಅವ್ರ ಗಂಡ ಇರ್ಬೋದು, ಅವ್ರ ಅತ್ತೆ ಮಾವ ಇರ್ಬೋದು, ನಾತ್ನಿ ಇರ್ಬೋದು, ಸಾಕಷ್ಟು ಇಡೀ ಕುಟುಂಬವೇ ಇವರಿಗೆ ಸಪೋರ್ಟನ್ನು ಮಾಡ್ತಾ ಇದೆ ಪ್ರಿಯಾ ಮಧ್ಯಮ ಕುಟುಂಬ ಅವರಿಗೆ. ಇವರಿಗೆ ಒಂದು ದೊಡ್ಡ ಆಸೆ ಇತ್ತು, ನಾನು ಒಂದು ಮನೆಯನ್ನು ಕಟ್ಟಿಸ್ಕೊಳ್ಬೇಕು, ನಾನೊಂದು ಮನೆಯನ್ನು ಕಟ್ಟಿ ನಾನು ಮನೆಯಲ್ಲಿ ಇರಬೇಕು ಅಂತ ಹೇಳಿ ಇವರು ಸಣ್ಣದಾದಂತಹ ಗೂಡನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಆಸೆ ಇವರಿಗೆ ತುಂಬ ಇತ್ತು. ಆದರೆ ಈಗ ಇವರು ಒಂದು ದೊಡ್ಡ ಮನೆಯನ್ನು ಕಟ್ಟಿಸ್ತಾ ಇದ್ದಾರೆ. ಹಾಗೆ ಇವರು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಾಗ ಇವರು ಇವ್ರ ಗಂಡನಿಗೆ ಒಂದು ಕಾರನ್ನು ಕೊಡಿಸಿದ್ರು. ಆದರೆ ಈಗ ಒಂದು ದೊಡ್ಡದಾದಂತಹ ಸಫಾರಿ ಕಾರನ್ನು ಈಗ ಇವರು ಖರೀದಿಯನ್ನು ಮಾಡಿಕೊಂಡಿದ್ದಾರೆ. ಅದರ ಬೆಲೆ ಬಂದು 31 ಲಕ್ಷ ರೂಪಾಯಿಯನ್ನು ಕೊಟ್ಟು ಇವರು ಕಾರನ್ನು ಖರೀದಿ ಮಾಡಿಕೊಂಡಿದ್ದಾರೆ. ನೋಡಿ, ಕಾರ್ ಖರೀದಿ ಮಾಡಿದ ಕಂಪ್ನಿಯೇ ಇವರಿಗೆ ಇನ್ವೈಟ್ ಮಾಡಿ ಪ್ರೋಗ್ರಾಮ್ಗಳಿಗೆ ಕರೆಸಿ ಪ್ರಮೋಷನನ್ನು ಕೊಡುವಂತಹ ಲೆವೆಲ್ಗೆ ಇವರು ಈಗ ಬೆಳೆದಿರುವಂಥದ್ದು. ಅಷ್ಟೇ ಅಲ್ಲದೆ ಇವರು ದೊಡ್ಡ ಮನೆಗೆ ಇವರು ಸೈಟನ್ನು ಖರೀದಿಸಿದ್ದಾರೆ. ಸೈಟನ್ನು ಖರೀದಿಸಿ ಅಲ್ಲಿ ಒಂದು ದೊಡ್ಡದಾದಂತಹ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಡಿಸೆಂಬರ್ ತಿಂಗಳಿಗೆ ಮುಕ್ತಾಯ ಆಗಿ ಗೃಹ ಪ್ರವೇಶವನ್ನು ಸಹ ಇವರು ಮಾಡೋದಕ್ಕೆ ಈಗ ತುಂಬ ಓಡಾಟದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಈ ನಡುವೆ ಇವರು ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಂದು ಜಾಗವನ್ನು ಸಹ ಇವರು ಖರೀದಿಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಲ್ಲಿಯೂ ಸಹ ಇವರಿಗೆ ಪ್ರಮೋಷನ್ ಹುಡುಕೊಂಡು ಬರ್ತಿದೆ. ಎಷ್ಟಂತ ಅಂದರೆ ಪ್ರಿಯಾ ಮಧ್ಯಮ ಕುಟುಂಬ ಅವರಿಗೆ ಎಲ್ಲಾದರೂ ಹೋಗಲಿ, ಏನಾದರೂ ಸಹ ಮಾಡಲಿ, ಇವರಿಗೆ ಪ್ರಮೋಷನನ್ನು ಪ್ರಮೋಟ್ ಮಾಡಿಕೊಡಿ, ನಮ್ಮ ಈ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಒಂದು ಕಂಪ್ನಿ ಆಗಿರ್ಬೋದು, ಏನಾದರೂ ಸಹ ಆಗಿರ್ಬೋದು, ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಸಹ ಪ್ರಮೋಷನ್ಗೆ ಇವರನ್ನು ಕಾಯ್ತಾರೆ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಪ್ರಿಯಾ ಅವರು ತುಂಬಾ ಹೆಸರುವಾಸಿಯಾಗಿದ್ದಾರೆ ಒಂದು ಯೂಟ್ಯೂಬ್ ಅನ್ನುವಂತಹ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ. ಏನೂ ಇಲ್ಲದಂತಹ, ಒಂದು ಯಾರ ಸಹಾಯವೂ ಸಹ ಇಲ್ಲದಂತಹ ಈ ಪ್ರಿಯಾ ಅವರು ಈ ಮಟ್ಟಕ್ಕೆ ಒಂದು ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಚಾರ. ಹೆಣ್ಮಕ್ಕಳು ಮನೇಲಿ ಕೂತ್ಕೊಂಡು ಏನು ಮಾಡ್ತಾರೆ, ಅಡುಗೆ ಮಾಡಿಕೊಂಡು ಆ ಕೆಲಸ ಈ ಕೆಲಸ ಮಾಡ್ಕೊಂಡಿರ್ತಾರೆ ಅಷ್ಟೇ, ಅದಕ್ಕೆ ಏನು ಬೆಲೆ, ಇವರೇನು ಸಂಪಾದನೆ ಮಾಡ್ತಾರ ಅನ್ನುವಂಥವರಿಗೆ ಪ್ರಿಯಾ ಮಧ್ಯಮ ಕುಟುಂಬ ಅವರು ಅಡುಗೆನೇ ಮಾಡ್ತಾ, ಮನೆ ಕೆಲಸನೇ ಮಾಡ್ತಾ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥದ್ದು ನಿಜಕ್ಕೂ ಸಹ ಇದು ಸಾಮಾನ್ಯ ವಿಚಾರವೇ ಅಲ್ಲ, ಇದೊಂದು ಅಸಾಮಾನ್ಯ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಇವರ ಸಾಧನೆ ಅಷ್ಟರ ಮಟ್ಟಿಗೆ ಅಪಾರವಾಗಿದೆ. ನಿಜಕ್ಕೂ ಕೂಡ ಈ ಪ್ರಿಯಾ ಮಧ್ಯಮ ಕುಟುಂಬ ಅವರ ಸಾಧನೆ ಎಲ್ಲರೂ ಸಹ ಒಪ್ಪುವಂಥದ್ದು, ಮೆಚ್ಚುವಂಥದ್ದು. ಈ ಪ್ರಿಯಾ ಮಧ್ಯಮ ಕುಟುಂಬ ಅವರ ಚಾನಲ್ ಇನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ, ಪ್ರಿಯಾ ಅವರು ಈಗ ಗಳಿಸಿರುವಂತಹ ಈ ಪ್ರೀತಿ ಏನಿದೆ ಅದು ದುಪ್ಪಟ್ಟಾಗಲಿ. ಹಾಗೆ ಇವರು ಮೋಗ ಬಾಸ ಅನ್ನುವಂತಹ ಒಂದು ಸಾಂಗ್ಸ್ ಏನಿತ್ತು ಆ ಸಾಂಗ್ನಲ್ಲೂ ಸಹ ಇವರು ಒಂದು ಚಿಕ್ಕ ಪಾತ್ರವನ್ನು ಮಾಡಿ ಅದರಲ್ಲೂ ಸಹ ಇವರು ಮಿಂಚಿ ಅಪಾರವಾದಂತಹ ಮನಸ್ಸುಗಳನ್ನು ಸಹ ಇವರು ಗೆದ್ದಿದ್ದಾರೆ. ಇದಕ್ಕೆಲ್ಲ ಸ್ಫೂರ್ತಿಯಾಗಿರುವಂಥದ್ದು ಎಲ್ರಿಗೂ ಸಹ ಇವರು ಸ್ಫೂರ್ತಿ ಅಂತಲೇ ಹೇಳ್ಬೋದು. ಇವರನ್ನು ನೋಡಿ ಅನೇಕ ಯೂಟ್ಯೂಬರ್ಸ್ಗಳು ಚಾನಲ್ಸನ್ನು ಓಪನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಪ್ರಿಯಾ ಅವರು ಸಹ ಎಷ್ಟೋ ಒಂದು ನಿಜಕ್ಕೂ ಕೂಡ ಕಷ್ಟದಲ್ಲಿರುವಂತಹ ಯೂಟ್ಯೂಬರ್ಸ್ಗಳಿಗೂ ಸಹ ಇವರು ಸಹಾಯವನ್ನು ಮಾಡಿದ್ದಾರೆ. ಅವರ ಚಾನಲ್ಸು ಸಹ ಫ್ರೀಯಾಗಿ ಪ್ರಮೋಟ್ ಮಾಡಿಕೊಟ್ಟಿದ್ದಾರೆ. ನಿಜ ಇದಕ್ಕಿಂತ ಸಾಧನೆ ಇನ್ನೇನು ಬೇಕಲ್ವಾ ಮನುಷ್ಯನಿಗೆ. ಎಷ್ಟೊಂದು ಅಪಾರವಾದಂತಹ ಪ್ರೀತಿ ಇವರಿಗೆ ಸಿಕ್ಕಿದೆ. ಇವರ ಇನ್ನಷ್ಟು ಪ್ರೀತಿ, ಇದಕ್ಕಿಂತ ದುಪ್ಪಟ್ಟು ಪ್ರೀತಿಯನ್ನು ಈ ಪ್ರಿಯಾ ಅವರು ಸಂಪಾದನೆ ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಎಲ್ರಿಗೂ ಸಹ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮ್ಮ ಚಾನಲ್ನಲ್ಲಿ ಅನೇಕ ವಿಚಾರಗಳು, ಅನೇಕ ಸಂಗತಿಗಳು ಬರ್ತಾನೆ ಇರುತ್ತೆ. ಅವೆಲ್ಲವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಇಲ್ಲಿಯವರೆಗೆ ವಿಡಿಯೋವನ್ನು ನೋಡಿದ ಎಲ್ರಿಗೂ ಸಹ ಧನ್ಯವಾದಗಳು.